ಕೊರೋನಾ ಮೂರನೇ ಅಲೆ ಬಗ್ಗೆ ಮಾತಾಡಲೇಬೇಕು ಯಾಕಂದ್ರೆ ಆಲ್ರೆಡಿ ಬಂದ್ಬಿಟ್ಟಿದೆ ನಾವೆಲ್ಲ ಅಂದುಕೊಂಡಿದ್ದು ಸೆಪ್ಟೆಂಬರ್ ಗೆ ಕೊರೋನಾ ಮೂರನೇ ಅಲೆ ಈ ಜನಗಳಿಗೆ ಒಂದು ಆತಂಕ ಏನಂದ್ರೆ ಯಾಕೆ ಅಲೆ ಅರಿಯಾಗಿ ಬರುತ್ತೆ ಅಂತ ನೋಡಿ ಈ ಪ್ಯಾಂಡೆಮಿಕ್ ಡಿಸೀಸ್ ಅಂತ ನಾನು ಮೊದಲೇ ಹೇಳಿದ್ದೆ ಈ ಪ್ಯಾಂಡೆಮಿಕ್ ಡಿಸೀಸ್ ಬರೋದು 1 ಇನ್ 20 30 ಇಯರ್ಸ್ ಅಂತ 1959 ಆದ್ಮೇಲೆ ಯಾವ ಪ್ಯಾಂಡೆಮಿಕ್ ಬಂದೇ ಇರಲಿಲ್ಲ ಆದರೆ ಇವತ್ತು ಅನ್ಫೋರ್ಚುನೇಟ್ಲಿ ನಾವು ಮೂರನೇ ಅಲೆಯನ್ನ ನಮ್ಮ ಸೈಂಟಿಫಿಕ್ ಪ್ರೆಡಿಕ್ಷನ್ ಅಂತ ಹೇಳಿದೆ ಬಟ್ ಸೆಪ್ಟೆಂಬರ್ ಗೆ ಬರಬಹುದು ಅಂದ್ಕೊಂಡಿದ್ದೆ ಆದರೆ ಆಗಸ್ಟ್ ನಲ್ಲಿ ಇವತ್ತು ನೋಡ್ತಿದೀವಿ ಇವತ್ತಿನ ನ್ಯೂಸ್ ನಲ್ಲಿ ನೀವು ಆಲ್ರೆಡಿ ನೋಡ್ತಾ ಇದ್ದೀರಿ ಕೇರಳ ಕರ್ನಾಟಕ ಬಾರ್ಡರ್ ಮತ್ತೆ ಕೇರಳ ಮಹಾರಾಷ್ಟ್ರದ ಬಾರ್ಡರ್ ನ ಜಿಲ್ಲೆಗಳಲ್ಲಿ ಆಲ್ರೆಡಿ ವೀಕೆಂಡ್ ಕರ್ಫ್ಯೂ ಇಂಟ್ರೋಡ್ಯೂಸ್ ಮಾಡ್ತಾ ಇದ್ದಾರೆ ಪ್ರಾಬಬಲಿ ಇನ್ನ ಕೆಲವು ದಿನಗಳಲ್ಲಿ ನೈಟ್ ಕರ್ಫ್ಯೂ ಕೂಡ ಶುರುವಾಗಬಹುದು ಅಂತ ಈ ಮೂರನೇ ಅಲೆ ಮೊದಲೇ ಹೇಳಿದ ಹಾಗೆ ಯಾರಿಗೆ ಬರುತ್ತೆ ಅಂದ್ರೆ ಮಕ್ಕಳಿಗೆ ಬರುತ್ತೆ ಅಂತ ವೈಜ್ಞಾನಿಕವಾಗಿ ಪ್ರೆಡಿಕ್ಟ್ ಮಾಡಿದ್ರು ಅದಕ್ಕೆ ಕಾರಣ ಅನ್ಪ್ರೊಟೆಕ್ಟೆಡ್ ಪಾಪ್ಯುಲೇಷನ್ ಅಂದ್ರೆ ಯಾವುದೇ ಒಂದು ಸಾಂಕ್ರಾಮಿಕ ಕಾಯಿಲೆಯಲ್ಲಿ ಮೂರು ಬಹಳ ಮುಖ್ಯ ಒಂದು ಪ್ರಿವೆನ್ಷನ್ ಅದು ಬಹಳ ಹಿಂದೇನೆ ಅದು ಹೋಯ್ತು ಅದು ಪ್ರಿವೆಂಟ್ ಮಾಡ್ಲಿಕ್ಕೆ ಆಗಲಿಲ್ಲ ನಮ್ಮ ಕೈನಲ್ಲಿ ಎರಡನೇದು ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಕೂಡ ನಾವು ನೋಡಿದೀವಿ ಮೊದಲನೇ ಅಲೆಯಲ್ಲಿ ಎಷ್ಟು ಜನ ಸತ್ರು ಎರಡನೇ ಅಲೆಯಲ್ಲಿ ಎಷ್ಟು ಜನ ಯಂಗ್ಸ್ಟರ್ಸ್ ಸತ್ರು ಅಂತ ಬಟ್ ಲಾಸ್ಟ್ ಉಳಿದಿರೋದು ನಮಗೆ ಪ್ರೊಟೆಕ್ಷನ್ ಹೌ ಟು ಪ್ರೊಟೆಕ್ಟ್ ದ ಪಾಪ್ಯುಲೇಷನ್ ಜನಸಾಮಾನ್ಯರನ್ನು ಸಮಾಜವನ್ನು ಪ್ರೊಟೆಕ್ಟ್ ಮಾಡಬೇಕಾದ್ರೆ ಲಸಿಕೆ ವ್ಯಾಕ್ಸಿನೇಷನ್ ಅದನ್ನ ಬಹಳ ಬೇಗ ಮಾಡಬೇಕಾಗಿತ್ತು ಅನ್ಫಾರ್ಚುನೇಟ್ಲಿ ಅಮೆರಿಕ ಅಥವಾ ಬೇರೆ ಯುರೋಪ್ ದೇಶ ಕಂಪೇರ್ ಮಾಡಿದ್ರೆ ನಮ್ಮ ಪಾಪ್ಯುಲೇಷನ್ ಇನ್ನ 20% ಕೂಡ ವ್ಯಾಕ್ಸಿನೇಷನ್ ಆಗಿಲ್ಲ ನಮ್ಮಲ್ಲಿ ಒಂದು ಪದ ಇದೆ ಹರ್ಡ್ ಇಮ್ಯುನಿಟಿ ಅಂತ ಯಾವುದೇ ಒಂದು ಸಮಾಜದಲ್ಲಿ ಈ ವೈರಾಣಿಕ ವೈರಾಣು ಕಾಯಿಲೆಗಳು 80% ಪಾಪ್ಯುಲೇಷನ್ ಗೆ ತಟ್ಟಿದ್ರೆ ಅವಾಗೊಂದು ಸಮಾಜದಲ್ಲಿ ಹರ್ಡ್ ಇಮ್ಯುನಿಟಿ ಅಂತ ಬರುತ್ತೆ ಉಳಿದವರು ಪ್ರೊಟೆಕ್ಟ್ ಆಗ್ತಾರೆ ಅಂತ ಬಟ್ ಅದು ಬಹಳ ಟೈಮ್ ತಗೊಳ್ಳೋದ್ರಿಂದ ಆದಷ್ಟು ಬೇಗ ವ್ಯಾಕ್ಸಿನೇಷನ್ ಮಾಡಿದ್ರೆ ಈ ಹರ್ಡ್ ಇಮ್ಯುನಿಟಿಗೆ ಹೆಲ್ಪ್ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ವ್ಯಾಕ್ಸಿನೇಷನ್ ಮೊದಲು 65 ವರ್ಷದ ಮೇಲಿನವರಿಗೆ ನಂತರ 45 ವರ್ಷದ ಮೇಲಿನವರಿಗೆ ಅದಾದ್ಮೇಲೆ 18 ವರ್ಷದ ಮೇಲಿನವರಿಗೆ ವ್ಯಾಕ್ಸಿನೇಷನ್ ಶುರುವಾಯಿತು ಅನ್ಫಾರ್ಚುನೇಟ್ಲಿ ಸರ್ಕಾರ ಎಲ್ಲೋ ಕೆಲವು ಕಡೆ ಫ್ರೀ ಕೊಟ್ಟರು ಕೂಡ ಅನೇಕ ವಾಲಂಟರಿ ಆರ್ಗನೈಸೇಷನ್ ವ್ಯಾಕ್ಸಿನ್ ಜನಸಾಮಾನ್ಯರಿಗೆ ತಲುಪುವಂತೆ ಮಾಡಿದರೂ ಕೂಡ ಇನ್ನೂ ಕೂಡ ಸಫಿಷಿಯಂಟ್ ಪೀಪಲ್ಸ್ ಗೆ 30 ಕೋಟಿ ಆಗಿರಬಹುದು ಇನ್ನು ನಮ್ಮದು 130 ಕೋಟಿಯ ಸಂಖ್ಯೆ ಉಳ್ಳ ದೇಶ ಎಲ್ಲರಿಗೂ ಮಾಡಕ್ಕಾಗಿಲ್ಲ ನಮಗೆ ಮೂರನೇ ಅಲೆಯಲ್ಲಿ ಈ ಡೆಲ್ಟಾ ವೈರಸ್ ಅಂದ್ರೆ ರೂಪಾಂತರಗೊಂಡಂತ ಈ ಕೊರೋನಾ ವೈರಸ್ ಈ ಮೂರನೇ ಅಲೆಯಲ್ಲಿ ತುಂಬಾ ಜನರಿಗೆ ಅಫೆಕ್ಟ್ ಆಗಬಹುದು ಬರೀ ಮಕ್ಕಳಿಗಷ್ಟೇ ಅಲ್ಲ ಕೇರ್ಲೆಸ್ ಆಗಿ ಯಾರ್ಯಾರು ಇರ್ತಾರೋ ಅವರೆಲ್ಲರಿಗೂ ಕೂಡ ನಾನು ಎರಡು ವ್ಯಾಕ್ಸಿನ್ ತಗೊಂಡಿದ್ದೀನಿ ಅಂದ್ರೂ ಕೂಡ ಅವ್ರಿಗೂ ಕೂಡ ನಾನು ಆಲ್ರೆಡಿ ಒಂದ್ಸರಿ ಪಾಸಿಟಿವ್ ರಿಕವರಿ ಆಗಿದ್ದೀನಿ ಅಂದ್ರು ಅವ್ರಿಗೂ ಕೂಡ ಈ ಮೂರನೇ ಅಲೆಯಲ್ಲಿ ಆತಂಕ ಇದೆ ಅದರೊಳಗಾಗಿ ಮಕ್ಕಳು ಪರ್ಟಿಕ್ಯುಲರ್ ತಂದೆ ತಾಯಿಗಳು ನಮಗೆ ಕೇಳುವ ಒಂದು ಪ್ರಶ್ನೆ ಡಾಕ್ಟ್ರೆ ನಾವು ಮಕ್ಕಳನ್ನ ಎಷ್ಟು ದಿನ ಹಿಂಗೆ ಕಾಪಾಡ್ಕೊಂಡಿದೀವಿ ಅಫ್ಕೋರ್ಸ್ ಕೆಲವು ತಂದೆ ತಾಯಿಗಳು ಮಕ್ಕಳನ್ನ ಪಿಕ್ನಿಕ್ ಪಾರ್ಕ್ ಕರ್ಕೊಂಡು ಹೋಗಿರ್ಬೋದು ಬಹಳ ತಂದೆ ತಾಯಿಗಳು ಮಕ್ಕಳನ್ನ ಶಾಲೆಗೂ ಕಳಿಸ್ತೀರಾ ಮನೆಯಲ್ಲಿ ಇನ್ನೇನ್ ಕಾಪಾಡಬೇಕು ಅಂದ್ರೆ ದಯವಿಟ್ಟು ನಿಮ್ಮ ಮನೆಯಿಂದ ಹೊರಗಡೆ ಹೋಗತಕ್ಕಂತ ದೊಡ್ಡವ್ರನ್ನ ನಿಮ್ಮ ಯಜಮಾನರಾಗಿರ್ಬೇಕು ಆಗಿರ್ಬಹುದು ನಿಮ್ಮ ಅಣ್ಣ ತಮ್ಮದಿರಾಗ್ಲಿ ಭಾವ ಮೈದಿನರಾಗ್ಲಿ ಅವರು ಕೇರ್ಲೆಸ್ ಆಗಿ ಹೊರಗಡೆ ಹೋಗಿ ಅಲ್ಲಿಂದ ವೈರಸ್ ನಮ್ಮ ಮನೆ ಮಕ್ಕಳಿಗೆ ತಂದು ಕೊಡದಂಗೆ ನೋಡ್ಕೊಳ್ಳಿ ಅಂತ ಪದೇ ಪದೇ ಎಚ್ಚರಿಸ್ತಿದ್ದೇವೆ ಅಷ್ಟೇ ಅಲ್ಲ ಇವತ್ತು ಮೂರನೇ ಅಲೆಯಲ್ಲಿ ಮಕ್ಕಳು ಏನಾದರೂ ಆಸ್ಪತ್ರೆಗೆ ಅಡ್ಮಿಟ್ ಆದ್ರೆ ಅವ್ರು ನೋಡ್ಕೊಳ್ಳೋರು ಬರೀ ಸಿಸ್ಟರ್ ಡಾಕ್ಟರ್ ಅಲ್ಲ ನೀವು ನೋಡ್ಕೋಬೇಕಾಗುತ್ತೆ ಯಾಕಂದ್ರೆ ಮದರ್ ಇಸ್ ದ ಬೆಸ್ಟ್ ನರ್ಸ್ 5 ವರ್ಷದ ಮಕ್ಕಳಿಗೆ ಐಸಿಯು ಹೋಗೋ ಚಾನ್ಸಸ್ ಕಡಿಮೆ ಯಾಕಂದ್ರೆ ಮಕ್ಕಳಲ್ಲಿ ಹೈಪರ್ ಇಮ್ಯೂನ್ ರಿಯಾಕ್ಷನ್ ಆಗಲ್ಲ ಬಟ್ ಅನ್ಫಾರ್ಚುನೇಟ್ಲಿ ಮಲ್ಟಿ ಆರ್ಗನ್ ಸಿಸ್ಟಮಿಕ್ ಫೇಲ್ಯೂರ್ಗಳು ಕೂಡ ಕೆಲವು ಮಕ್ಕಳಲ್ಲಿ ಆಗೋ ಆತಂಕ ಇರೋದ್ರಿಂದ ತಾಯಿ ಅವರು ನೋಡ್ಕೋಬೇಕಾಗ್ತದೆ ನರ್ಸ್ ಜೊತೆಯಲ್ಲಿ ಡಾಕ್ಟರ್ ಜೊತೆಯಲ್ಲಿ ಆದ್ರಿಂದ ದಯವಿಟ್ಟು ಪ್ರತಿಯೊಂದು ತಾಯಿಯು ಕೂಡ ಆದಷ್ಟು ಮರಿಯದಂಗೆ ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ಳಿ ಎರಡು ಡೋಸ್ ವ್ಯಾಕ್ಸಿನೇಷನ್ ಮಾಡಿಕೊಂಡ್ರೆ ನೀವು ಸ್ವಲ್ಪ ಪ್ರೊಟೆಕ್ಟ್ ಆದ್ರೆ ನಿಮ್ಮ ಮಕ್ಕಳನ್ನ ಆ ಸಮಯದಲ್ಲಿ ನೋಡ್ಕೋ ಅದು ಈಸಿ ಆಗುತ್ತೆ ಅಷ್ಟೇ ಅಲ್ಲ ಒಂದು ಸರ್ಕಾರದಲ್ಲಿ ಒಂದು ಮನವಿ ಆಗಲೇ ಅನೇಕ ದೇಶಗಳಲ್ಲಿ ಯುರೋಪ್ ಬೇರೆ ದೇಶಗಳಲ್ಲಿ ಮಕ್ಕಳಿಗೂ ಕೂಡ ವ್ಯಾಕ್ಸಿನೇಷನ್ ಸ್ಟಾರ್ಟ್ ಆಗಿದೆ ಬಟ್ ಆ ಟ್ರಯಲ್ ಬೇಗ ಮುಗಿದಿರೋದ್ರಿಂದ ಆಗಿದೆ ನಮ್ಮ ದೇಶದಲ್ಲೂ ವಿಜ್ಞಾನಿಗಳಲ್ಲಿ ಸರ್ಕಾರದಲ್ಲಿ ಒಂದು ಕಳಕಳಿಯ ಮನವಿ ಈ ಮಕ್ಕಳನ್ನ ಬೇಗ ಆ ಟ್ರಯಲ್ ನಲ್ಲಿ ಇನ್ಕ್ಲೂಡ್ ಮಾಡಿಕೊಂಡು ಮಕ್ಕಳಿಗೂ ಕೂಡ ಯಾಕಂದ್ರೆ ಇದಕ್ಕೆಲ್ಲ ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ ಮೊದಲಿಂದ ಇತ್ತು ಬಟ್ ಎಲ್ಲೋ ಈ ಕೊರೋನಾ ವೈರಸ್ ಗೋಸ್ಕರ ಆಗಿ ಯಾಕಂದ್ರೆ ಇದು ಸ್ಪೀಸಿ ಸ್ಪೆಸಿಫಿಕ್ ವ್ಯಾಕ್ಸಿನ್ಗಳು ಇವೆಲ್ಲ ಆದ್ದರಿಂದ ಈ ಕೋವಿಡ್ ಮೂರನೇ ಅಲೆಯಲ್ಲಿ ಈ ಡೆಲ್ಟಾ ವೈರಸ್ಗೆ ಇನ್ನೂ ಸ್ಪೆಸಿಫಿಕ್ ಆಗಿ ವ್ಯಾಕ್ಸಿನ್ ಅಂತೂ ಬಂದಿರಲಿಕ್ಕಿಲ್ಲ ಆದ್ದರಿಂದ
वैक्सीन तकोद्रेड डोस तकोद्रीन सिवियरीटी आफ् कोरोना बरतक वैरस न विरुलिटी कड़म आगते सिवियरीटी कड़म आगते सरकार मन आदू बेग जनसामा वैक्सीन को अभियान ऐन शुरुमल बहुत फास्ट अंत मकलिगू कू बेग साकु जन के वैक्सीनेशन को 80% पापुलेशन वैक्सीन कवर आलि इनफेक्ट आगे सीरी 80% प्रोटेक्ट आलो हर्ड इम्युनिटी के एक्सप्लेनेशन आगते बेरे वे विज्ञान अले नम कोविड 19 2020 भारत देश बंदू कूड़ा मूरे विचार जनसामा यारू ब्लेमी प्रतियोबरू कूड़ा सेल्फ डिसिप्लिन वेरिंग ए मास्क सोशल डिस्टेंस हैंड वाशिंग दयविट्टु कापाड़कोळ्ळि आवागे याकंद्रे इदुवरेगू कूड़ा यारिगू कूड़ा ई कोरोना यावत् एंड आगुत्ते 2021 गे मुगियुत्ता 2022 गे होगुत्ता इन्नू कूड़ा गोत्तिल्ल आदरिंद मुंदे बरबरुत्ता नावु ई वैरस् जोतेयल्लि बदुकुवुदन्नु कल्तुकोबेकागुत्ते याकंद्रे जीवनु मुख्य जीवननु मुख्य अनेक जनर जीवन इवत आलि फुटपाथ बंद परपाथ बंद दयविट्टु दय सामाजिक जवाबदारी प्रतियो मनुष्यनिगू सामाजिक जवाबदारी आदि हरडतक कोरोना वैरस हरडदंते नोडको पदे पदे अदन्ने ज्ञापिसुत्ता आमेले दयविट्टु सावु नोवन्न तप्पिसिकोळ्ळबेकाद्रे आदष्टु बेग आस्पत्रेगे होगि मने होम क्वारंटैन इद्दरू कूड निम्म सैचुरेशन कडिमे आदागे 90 ಕೆಳಗಡೆ ಬಂದಾಗೆ 92 93 ಕೆಳಗಡೆ ಬಂದಾಗೆ ಹಾಸ್ಪಿಟಲ್ ಗೆ ಹೋಗಿ ಸರ್ಕಾರದಲ್ಲಿ ಒಂದು ಮನವಿ ಆದಷ್ಟು ಹೆಚ್ಚು ಐಸಿಯು ಬೆಡ್ ಗಳನ್ನು ವೆಂಟಿಲೇಟರ್ ಮಾಡ ಆಪರೇಟ್ ಮಾಡುವಂತ ಓಟಿ ಮತ್ತು ಐಸಿಯು ಟೆಕ್ನಿಷಿಯನ್ಸ್ ನ ದಯವಿಟ್ಟು ಇನ್ವಾಲ್ವ್ ಮಾಡ್ಕೊಳ್ಳಿ ಅವರಿಗೆ ಕೆಲಸ ಕೊಡಿ ಅಂತ ಪದೇ ಪದೇ ನಾನು ಮನವಿ ಮಾಡ್ಕೊಳ್ತಾ ಇದೀನಿ ಮತ್ತೊಮ್ಮೆ ಅದೇ ಕೆಲಸ ಮಾಡ್ತಾ ಇದೀನಿ ಈ ಎರಡನೇ ಅಲೆಯಲ್ಲಿ ಏನು ತುಂಬಾ ನಾವು ಬಹಳ ಗಾಬರಿಗೊಂಡು ಯಾವಾಗ ನೋಡಿದ್ರು ಆಂಬುಲೆನ್ಸ್ ಸ್ಮಶಾನವನ್ನೇ ತೋರಿಸ್ತಾ ನೋಡ್ತಾ ಇದ್ವಲ್ಲ ಮೀಡಿಯಾದಲ್ಲಿ ಅಂತ ಪರಿಸ್ಥಿತಿ ಬರದಂಗಿರಲಿ ಅಂತ ನಾನು ನಿಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊಂಡು ದಯವಿಟ್ಟು ಕೇರ್ಫುಲ್ ಆಗಿರಿ ಮೂರನೇ ಅಲೆಯಲ್ಲಿ ನಾವು ಹೆಚ್ಚು ಸಾವು ನೋವನ್ನು ನೋಡ್ತಾ ಇದ್ರೆ ಇನ್ನು ಬರಬರುತ್ತಾ ಈ ಕಾಯಿಲೆ ಡಿಸಪಿಯರ್ ಆಗಿಬಿಡುತ್ತೆ ಅನ್ಸುತ್ತೆ ನನಗೆ ಅದರಿಂದ ಮತ್ತೊಮ್ಮೆ ತಮ್ಮೆಲ್ಲ ಕಳಕಳಿಯ ನನ್ನ ವೈದ್ಯಕೀಯ ಮನವಿ ಅಂತ ಕೇಳ್ಕೊಳ್ತಾ ಇದೀನಿ ದಯವಿಟ್ಟು ಫಾಲೋ ಮಾಡಿ ಥ್ಯಾಂಕ್ ಯು ವೆರಿ ಮಚ್